ನಾನು ತಕ್ಷಣ ಈ ಸಂಬಂಧಪಟ್ಟಂತವ್ರಿಗೂ ಮಾತಾಡಿ ಮುಂದೆ ಏನು ಕ್ರಮ ತಗೋಬೇಕು, ಮುಖ್ಯಮಂತ್ರಿಗಳ ಸಹಿತ ಮಾತಾಡಿದ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ನಾನು ತಿಳಿಸುವಂತ ಕೆಲಸವನ್ನು ಮಾಡ್ತೀನಿ ಅನ್ನೋದು ನನಗೆ. ನಾನು ಅದಕ್ಕೆ ಫೋನ್ ಮಾಡಿದೆ, ನಾನು ನಿಮ್ ಕೂಡ ಮಾತಾಡ್ತೀನಿ ಹೇಳಿ. ಒಳ್ಳೆ ಕೆಲಸ ಮಾಡೋದು ಅಟ್ಲೀಸ್ಟ್ ನಮ್ದು ಒಂದು ಬೆನಿಫಿಟ್ ಕೆಲಸ ಮಾಡಿ ನಾವು ಏನ್ ಮಾಡಕ್ ಆಗಲಿ ತಿಂತಿಲ್ಲ ಅನ್ನೋಂತ ಭಾವನೆ ನನ್ನದಾಗಿದೆ. ಹೊರಟಿಯವರು ಸಾಧ್ಯ ಆದ್ರೆ ನೀವು ಆ ಊರಿಗೆ ಹೋಗ್ಬೇಕು ಒಂದ್ಸಲ, ಯಾವ್ದಾದ್ರು ಒಂದು ಅಸ್ಪೃಶ್ಯತೆ ನಡೀತಾ ಇರೋ ಒಂದು ಊರಿಗೆ ಹೋಗಿ. ನಾನ್ ಹೇಳೋದು ಇಲ್ಲಿ ಇಲ್ಲಿ ಬರೀ ಅಂಬೇಡ್ಕರ್ ಆತ್ಮ ಅಲ್ಲ ಸರ್ ವಿಲ ವಿಲ ಒದ್ದಾಡೋದು, ಇದು ನಡೆದಾಗ ಬಸವಣ್ಣನ ಆತ್ಮ ವಿಲ ವಿಲ ಒದ್ದಾಡುತ್ತೆ ಖಂಡಿತವಾಗ್ಲೂ. ಗೌತಮ ಬುದ್ಧನ ಆತ್ಮ ಒದ್ದಾಡುತ್ತೆ. ಬಸವಣ್ಣನ ಆತ್ಮಕ್ಕೆ ಸಂಕಟ ಆಗೋದಿಲ್ವಾ? ಬಸವಣ್ಣನ ಆಶಯಗಳು ಬಸವಣ್ಣನ ಆಶಯಗಳಿಗೆ ದ್ರೋಹ ಆಗ್ತಿಲ್ವಾ ಸರ್ ಇಲ್ಲಿ? ಇವರೆಲ್ಲರನ್ನು ಕರ್ಕೊಂಡು ಅಡ್ಡಾಡ್ತಿದ್ದ ಬಸವಣ್ಣ. ಹೌದು, ಬಸವಣ್ಣ ಇವ್ರನ್ನೆಲ್ಲ ಕರ್ಕೊಂಡು ಅಡ್ಡಾಡ್ತಿದ್ದ. ಅದಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಅಡ್ಡಾಡುವಂತಾಗ ಇವತ್ ನೀವು ಇದ್ರೆ ಏನ್ ಮಾಡಿದ್ರು ಆತ್ಮಹತ್ಯೆ ಮಾಡಿಸ್ತಿದ್ದ ಹಂಗ ಅನಿಸ್ತಿದೆ ನನಗೆ. ಎಸ್, ಇಲ್ಲ ನಾನು ಮಂಡ್ಯ ಹೋಗ್ತೀನಿ, ಮಂಡ್ಯ ಹೋಗ್ತೀನಿ ನಾನು. ದಯವಿಟ್ಟು ಸರ್ ಆಮೇಲೆ ಬಸವರಾಜ್ ಹೊರಟಿಯವರೇ ಹೋಗಿ ನಿಮ್ಗೆ ಫೋನ್ ಮಾಡ್ತೀನಿ. ಹೊರಟಿಯವರೇ, ಹೊರಟಿಯವರೇ, ಶೆಟ್ರು ಮಾತಾಡ್ತಾ ಇದೀನಿ. ಮುಖ್ಯಮಂತ್ರಿಗಳ ಹತ್ರ ಇದು ಎಲ್ರಿಗೂ ಗೊತ್ತಿದೆ, ಆದ್ರೂ ಕೂಡ ಕುಮಾರಸ್ವಾಮಿ ಅವರ ಹತ್ರ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ನನಗೆ ಕೆಲವು ಚಾಕಚಕ್ಯತೆಗಳಿರುತ್ತೆ ಇಂಥದ್ದು, ಇಂಥ ಒಂದು ಸಮಸ್ಯೆಗೊಂದು ಪರಿಹಾರ ಹುಡುಕುವಂತ ರೀತಿಯಲ್ಲಿ ಅಥವಾ ಕಠಿಣವಾದಂತ ರೀತಿಯಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಜಾಸ್ತಿ ಇರುತ್ತೆ ಕುಮಾರಸ್ವಾಮಿ ಅವರ ಬಳಿ, ಯಾಕೆ ನೀವು ಮಾತಾಡಬಾರದು? ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ, ನನಗೇನು ಈಗ ನಾ ಹೇಳಿದ್ದೆ ನಿಮಗ, ನನಗೇನೂ ಅದ್ರ ಬಗ್ಗೆ ಇಲ್ಲ. ನೀವು ಹೇಳಿದ್ರೆ ನಾನು ಬಹಳ ಖುಷಿ ಆಯ್ತು, ಖಂಡಿತ ಈಗ ಮಾತಾಡಿ ನಾನು ಹೇಳ್ತೀನಿ. ಮತ್ತೆ ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡ್ತೀನಿ, ಮುಖ್ಯ ಕಾರ್ಯದರ್ಶಿಗಳು ಮಾತಾಡಿ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳಕ್ ಹೇಳ್ತೀನಿ. ಹೊರಟಿಯವರೇ, ಇನ್ನೊಂದು ಪ್ರಶ್ನೆ, ನೀವು ಮೇಸ್ಟರ್ ಆಗಿದ್ದಂತವ್ರು, ಮೇಸ್ಟರ್ ಆಗಿದ್ದಂತವ್ರು ಸರ್, ಮಕ್ಕಳಿಗೆ ಪಾಠ ಮಾಡುವಾಗ ನಾವು ಇದನ್ನು ಹೇಳ್ತೀವ ಸರ್, ಮತ್ತೆ ಹೆಂಗ್ ಬರುತ್ತೆ ಅದು? ಅದೇ ಅಲ್ಲಲ್ಲ, ಈಗ ಏನಾಗಿದೆ ಅಂದ್ರೆ ಒಂದಾನೊಂದು ಕಾಲಕ್ಕೆ ಜನ ಏನಂದ್ರೆ ಒಂದ್ ಸಿಸ್ಟಮ್ ಆಗಿದ್ರು, ಈ ತರ ಕ್ರೂರ್ ಇರಲಿಲ್ಲ. ಇವತ್ತು ಗೊತ್ತಿದ್ದು ಕ್ರೂರ್ತನ ಮಾಡಿ, ಗೊತ್ತಿದ್ದ ನಾಟಕ ಮಾಡ್ತೀವಿ ನಾವು. ಇದು ಬಹಳ ಕೆಟ್ಟದಿದು, ಇದು ಬಹಳ ಕೆಟ್ಟದಿದು. ಅದಕ್ಕೆ ಇದೊಂದು ನನಗೇನಿಸ್ತದೆ ಇವತ್ತ, ಇದು ನಾನು ಬಹಳ ಸರಿ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಪರೀಕ್ಷೆ ಮಾಡ್ಬೋದು, ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಹಿಂದುಳಿದ ಇವರೆಲ್ಲ, ನಮ್ಮ ಡ್ರೈವರ್ ಅವ ನಾನು ಎಲ್ಲ ಮಾಡ್ತೀವಿ. ಇದನ್ನ ನಾವು ಮಂತ್ರಿ ಇದ್ದಾಗಲೂ ಸಹಿತ ನಮ್ಮ ಜಾತಿಯವ್ರು ಒಬ್ಬರು ಇಟ್ಕೊಂಡಿದ್ದಿಲ್ಲ, ಎಲ್ಲ ಬೇರೆ ಬೇರೆ ಜಾತಿಯವ್ರನ್ನ ಇಟ್ಕೊಂಡಿದ್ವಿ. ನಾವು ಬಸವಣ್ಣವ್ರ ತತ್ವ ನೂರಕ್ಕೆ ನೂರು ಒಪ್ತೀವಿ. ಇದನ್ನು ನಾವು ನೀವು ಕೂಡಿ ಮಾಡೋಣ, ಸಮಾಜಕ್ಕೆ ಅಂಟಿರೋಂತ ಕಳಂಕನ ದೂರ ಮಾಡಕ್ ಪ್ರಾಮಾಣಿಕ ಪ್ರಯತ್ನ. ಸುಮ್ಮನೆ ನಾನು ನಾಟಕ ಮಾಡಂಗಿಲ್ಲ, ಏನ್ ನಿಮ್ಮ ಹೇಳಂಗಿಲ್ಲ. ಪ್ರಾಮಾಣಿಕ ಪ್ರಯತ್ನ ನಾಟಕ ಮಾಡೋದಾಗಿದ್ರೆ ನೀವಾಗ್ಲೇ ಫೋನ್ ಮಾಡಿ ಮಾತಾಡ್ತಿರ್ಲಿಲ್ಲ ಹೊರಟ್ಟಿ ಅವರೇ. ಇದು ಪ್ರಾಮಾಣಿಕವಾದಂತ ಕರೆ, ಇದು ನಾವು ನಿಮಗೆ ಫೋನ್ ಮಾಡಿ ಮಾತಾಡಿ ಅಂದಿದ್ದಲ್ಲ, ನೀವು ಫೋನ್ ಮಾಡಿ ನಾನು ಪ್ರತಿಕ್ರಿಯೆ ಕೊಡಬೇಕು ಅಂತೀರಿ. ಅದು ನಾಟಕ ಮಾಡೋದಾಗಿದ್ರೆ ಇದು ಬರ್ತಿರ್ಲಿಲ್ಲ ಸರ್. ನಾನು ಈ ನಮ್ಮ ದೊಡ್ಡ ಆಶಯ ಇರುವಂತದ್ದು ಹೊರಟ್ಟಿ ಅವರ, ಇದೊಂದು ಪಕ್ಷಾತೀತ ಹೋರಾಟ ಆಗಬೇಕು, ಪಕ್ಷಾತೀತ ಹೋರಾಟ ಮತ್ತು ಜಾತ್ಯಾತೀತ ಹೋರಾಟ ಆಗಬೇಕು. ಇದು ಸರ್ 6 ಕೋಟಿ ಜನರು ವಿಜಯ ಸಂಕಲ್ಪ ಯಾತ್ರೆ ಅಂತ ಮಾಡ್ಕೊಂಡು ರಾಜ್ಯದ ತುಂಬಾ ಓಡಾಡದಂತೆ, ಯಾಕೆ ಅಸ್ಪೃಶ್ಯತೆ ವಿರೋಧಿ ಯಾತ್ರೆ ಒಂದು ಆಗಬಾರದು? ಹಳ್ಳಿ ಹಳ್ಳಿಗೂ ಹೋಗ್ತೀವಿ ನಾವು, ಹಳ್ಳಿ ಹಳ್ಳಿಲೂ ಜನನ ಸೇರಿಸಿ ಇದರ ವಿರುದ್ಧ ಜಾಗೃತಿ ಮೂಡಿಸ್ತೀವಿ ಅನ್ನೋ ಸರ್ ಯಾತ್ರೆ. ಅಲ್ಲ, ಯೋಗಾ ದಿನಕ್ಕೆ ಎಲ್ಲರೂ ಬನ್ನಿ ಅಂತೀವಿ, ಯೋಗಾ ದಿನಕ್ಕೆ ಎಲ್ಲರೂ ಬನ್ನಿ ಅಂತೀವಿ, ಆರೋಗ್ಯ ಸಮಾಜದ ಆರೋಗ್ಯ ಕಾಪಾಡೋಣ. ನಾವು ನೀವೆಲ್ಲ ನಮ್ಮ ರಾಜಕೀಯ ಮಂದಿನ ಕಣ್ಣು ತೆಗೆಸಿರಿ, ನಾ ಹೇಳ್ತೀನಿ ನಿಮ್ಮಷ್ಟು ಸಹಿತ ಕಾಮನ್ ಸೆನ್ಸ್ ನಮ್ಗೆ ಇರೋದಕ್ಕೆ ನಾಚಿ ಬರುದು ನನಗೂ. ಅದನ್ನ ಸರಿಪಡಿಸುವಂತ ಕೆಲಸ ಪ್ರಾಮಾಣಿಕ ನಮ್ದು ಎಲ್ಲ ಎಷ್ಟಾಗ್ಲಿ, ಒಂದ್ 10 ಪೈಸೆ ನಮ್ಮಿಂದ ಆಗಲಿ, ಸಮಾಜಕ್ಕೆ ಒಳ್ಳೇದು ಮಾಡುವಂತ ಕೆಲಸವನ್ನ ನಾನು ಸೋಮವಾರದಿಂದ ಪ್ರಾರಂಭ ಮಾಡ್ತೀನಿ.